ಸಹಾಯ ಮಾಡುವ ಬಂಗಾರದ ಏಣಿ ಎಂಬುದಾಗಿ. ಈ ಏಣಿಗಳು ಎಷ್ಟಿದೆ ಆ ಒಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಇವತ್ತು. ಮನಸ್ಸಿಲ್ಲದೆ ಅಥವಾ ದುಃಖದಿಂದ ಕೊಡುವುದು ಒಂದು, ಎರಡನೇದು ಸಂತೋಷವಾಗಿ ಕೊಡ್ತಾರೆ ಆದರೆ ಅವಶ್ಯಕತೆ ಇರುವಷ್ಟು ಕೊಡುವುದಿಲ್ಲ, ಇನ್ನು ಮೂರನೇದು ಸಂತೋಷವಾಗಿ ಅವಶ್ಯಕತೆ ಇರುವಷ್ಟು ಕೊಡ್ತಾರೆ ಆದರೆ ನಮಗೆ ಕೊರತೆ ಆಗಬಾರದು ಎಂದು ತಿಳಿದು ಕೊಡ್ತಾರೆ, ಇನ್ನು ನಾಲ್ಕನೇದು ನಮಗೆ ಕಡಿಮೆಯಾದರೂ ಪರವಾಗಿಲ್ಲ ಆದರೆ ಸಂತೋಷವಾಗಿ ಕೊಡ್ತಾರೆ, ಆದರೆ ಪಡೆದುಕೊಳ್ಳುವವನು ನಾಚಿಕೆ ಪಡುವ ಹಾಗೆ ಎಲ್ಲರ ಮುಂದೆ ಕೊಡ್ತಾರೆ. ಇನ್ನು ಐದನೇದು ಅವಶ್ಯಕತೆ ಇರುವವರಿಗೆ ಸಾಕಷ್ಟು ಕೊಡ್ತಾರೆ, ಅಲ್ಲಿ ಕೊಟ್ಟವರು ಯಾರೆಂದು ಪಡೆದುಕೊಂಡವರಿಗೆ ಗೊತ್ತಿದ್ದರೂ ಕೊಟ್ಟವರು ಯಾರೆಂದು ತಿಳಿದುಕೊಳ್ಳದೆ ಇರುವಂಥದ್ದು. ಇನ್ನ ಆರನೇ ವಿಚಾರ, ಕೊಟ್ಟವರು ಯಾರಿಗೆ ಕೊಟ್ಟಿದ್ದವೆಂದು ತಿಳಿದಿದ್ದರೂ ಪಡೆದುಕೊಂಡವರು ಕೊಟ್ಟವರನ್ನು ಅರಿಯದಿರುವುದು. ಇನ್ನ ಏಳನೇದು ಸಹಾಯವನ್ನು ಮಾಡುವವರು ಸಹಾಯವನ್ನು ಪಡೆದುಕೊಂಡವರು ಒಬ್ಬರನ್ನೊಬ್ಬರು ಅರಿಯದಿರುವುದು. ಎಂಟನೇದಾಗಿ ಕೊನೆಯದಾಗಿ ಅವಶ್ಯಕತೆ ಇರುವವರು ಬೇರೆಯವರ ಮುಂದೆ ಕೈ ಚಾಚದಂತೆ ಒಂದು ಕೆಲಸ ಕೊಡಿಸುವುದು ಅಥವಾ ಒಂದು ವ್ಯಾಪಾರ ಪ್ರಾರಂಭಿಸಲು ಸಹಾಯ ಮಾಡುವುದು, ಈ ರೀತಿಯಾದಂಥ ಸಹಾಯ ನಿರಂತರವಾಗಿ ಅವರ ಮೇಲೆ ತೋರಿಸುವ ಪ್ರೀತಿಯ ಉಪಕಾರವಾಗಿರ್ತದೆ. ಪ್ರಿಯರೇ, ಈ ಒಂದು ಎಂಟು ಏಣಿಗಳು ಅಂದ್ರೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡ್ತೇವೆ ಎಂಬುದಾಗಿ, ಈ ಒಂದು ಎಂಟು ಪಟ್ಟಿಗಳಲ್ಲಿ ನೀವು ನಾನು ಯಾವ ಒಂದು ಪಟ್ಟಿಯಲ್ಲಿ ನಾವಿದ್ದೇವೆ? ಮನಸ್ಸಿಲ್ಲದೆ ಅಥವಾ ದುಃಖದಿಂದ ನಾವು ಕೊಡ್ತಾ ಇದ್ದೇವ? ಈ ಒಂದು ಪರಿಸ್ಥಿತಿ, ಕೊರೋನಾದ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ಅನೇಕ ಜನರು ಆಹಾರ ಇಲ್ಲದೆ ನರಳ್ತಾ ಇದ್ದಾರೆ, ಅಥವಾ ವಸ್ತುಗಳು ಇಲ್ಲ, ಅವರಿಗೆ ಮಲಗಲಿಕ್ಕೆ ಸ್ಥಳ ಇಲ್ಲ, ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಎಲ್ಲಿ ಹೋಗಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ, ಸಮಾಧಾನಕರವಾದ ರೀತಿಯಲ್ಲಿ, ಅಥವಾ ಎಲ್ಲವನ್ನು ಹೊಂದಿಕೊಂಡಿರುವಂತಹ ನಾವುಗಳು ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ಒಂದು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ? ಯಾವ ಪಟ್ಟಿಯಲ್ಲಿ ನಾವಿದ್ದೇವೆ? ಸಂತೋಷವಾಗಿ ನಾವು ಅವಶ್ಯಕತೆನ ನಾವು ಈಡೇರಿಸ್ತಾ ಇದ್ದೇವ? ಇಲ್ಲದೆ ಇರುವವರಿಗೆ, ಆಹಾರ ಇಲ್ಲದೆ ಇರುವವರಿಗೆ, ಅಕ್ಕಪಕ್ಕದಲ್ಲಿರುವಂತಹ ಮನೆಯವರಾಗಿರ್ಬಹುದು ಅಥವಾ ಸ್ನೇಹಿತರುಗಳಾಗಿರಬಹುದು, ನೀವು ದಾರಿಯಲ್ಲಿ ಓಡಾಡುವಾಗ ನೋಡುವಂತ ಜನರನ್ನು ನೀವು ನೋಡಿ, ಅಯ್ಯೋ ಆತನಿಗೆ ಏನು ಇಲ್ವಲ್ಲ, ನನ್ನ ಕೈನಲ್ಲಿರುವಂತದ್ದು ಸಹಾಯ ಮಾಡಬಹುದು ಎಂಬ ಆಲೋಚನೆ ನಿಮ್ಮಲ್ಲಿ ಇದೆಯಾ? ಅಥವಾ ನಾವು ಮನಸ್ಸಿನಿಂದ ನಾವು ಕೊಟ್ಟು ಆಮೇಲೆ ನಾವು ಅಯ್ಯೋ ನಾನು ಯಾಕೆ ಕೊಟ್ಟನಪ್ಪ, ಅದನ್ನ ನಾನು ಇಟ್ಕೊಂಡಿದ್ರೆ ನನಗೆ ಮುಂದೆ ನಾನು ನಾಳೆ ಅದು ಉಪಯೋಗ ಆಗ್ತಿತ್ತೋ ಏನೋ, ಆ ಒಂದು ಆಲೋಚನೆ ಇಟ್ಕೊಂಡು ನಾವು ಕೊಡ್ತಾ ಇದ್ದೇವ? ಅಥವಾ ನನಗೆ ಎಲ್ಲ ಇದೆ ಹೋಗ್ಲಿ ಕೊಟ್ಬಿಡೋಣ ಅನ್ನೋ ವಿಚಾರನ ನಾವು ಇಟ್ಕೊಂಡು ಬೇಸರದಿಂದ ನಾವು ಕೊಡ್ತಾ ಇದ್ದೇವ? ಅಥವಾ ಏ ನನಗೆ ಸಾಕು ಬಿಡು, ಇದು ಜಾಸ್ತಿ ಆಯ್ತು ಅನ್ನೋ ರೀತಿಯಲ್ಲಿ ನಾವು ವಿಚಾರ ಮಾಡಿಕೊಂಡು ಕೊಡ್ತಾ ಇದ್ದೇವ? ಯೋಚನೆ ಮಾಡಬೇಕು ಪ್ರಿಯರೇ. ನೀವು ಇದ್ದರಿಗೆ ನೀವು ಸಹಾಯ ಮಾಡುವಾಗ ದೇವರು ನಿಮಗೆ 100% ಪ್ರತಿಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಸಹಾಯ ಮಾಡಿರಿ, ನಾವು ಸಹಾಯ ಮಾಡಬೇಕು, ಏಕೆಂದ್ರೆ ದೇವರು ನಮಗೆ ಸಹಾಯ ಮಾಡುವಂತಹ ಹಸ್ತವನ್ನು ನಮಗೆ ನೀಡಿದ್ದಾನೆ. ಆತನು ನಮಗೆಲ್ಲವನ್ನೂ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅವಾಗ ನಾವು ಬೇಡಿಕೊಳ್ಳುವಂತ ಪ್ರತಿಯೊಬ್ಬರು ನಮಗೆ ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಅದನ್ನೆಲ್ಲ ಹೊಂದಿಕೊಂಡಿದ್ದೇವೆ, ನಾವು ಬೇಡಿದ್ದೇವೆ, ನಾವು ಅದನ್ನು ಹೊಂದಿಕೊಂಡಿದ್ದೇವೆ. ಆದರೆ ಅದನ್ನು ನಮ್ಮಲ್ಲಿ ನಾವೇ ಅದನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವ ಅಥವಾ ಜೀವನ ಮಾಡ್ತಾ ಇದ್ದೇವ? ಅಥವಾ ನಾವು ಯಾಕೆ ಕೊಡಬೇಕು, ನಾನು ಯಾಕೆ ಇತರರಿಗೆ ನಾನು ಸಹಾಯ ಮಾಡಬೇಕು, ಸಹಾಯ ಮಾಡೋದ್ರಿಂದ ನನಗೇನು ಸಿಗುತ್ತೆ, ನನಗೇನು ಸಿಗೋದಿಲ್ವಲ್ಲ ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿದೆಯಾ? ಅಥವಾ ನಾವು ಕೊಟ್ಟು ನಾವು ಸಹಾಯವನ್ನು ನಾವು ಮಾಡಿದ್ದೇವೆ, ನಮ್ಮಲ್ಲಿರುವಂಥದ್ದನ್ನು ನಾನು ಕೊಟ್ಟಿದ್ದೇನೆ, ಕೊಟ್ಟಾಗ ಆತನು ಸ್ವೀಕಾರ ಮಾಡಿಕೊಂಡಂಥವನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ನಿಮಗೆ ಎಷ್ಟು ಸಂತೋಷ ಆಗ್ತದೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾನು ನೀನು ಆಲೋಚನೆ ಮಾಡಿಕೊಳ್ಳುವಂಥ ಒಂದು ವಿಚಾರ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುವಾಗ ನಮಗೆ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಕ್ರಿಸ್ತನ ಒಂದು ಮಾರ್ಗದರ್ಶನಗಳನ್ನು ನಾವು ಹೊಂದಿಕೊಂಡು ನಾವು ಮುಂದೆ ಸಾಗ್ತಾ ಇರುವಾಗ ನಾವು ಇತರರಿಗೆ ಸಹಾಯ ಮಾಡೋದಾಗ್ಲಿ, ಇತರರಿಗೆ ನಾವು ಪ್ರೀತಿಯನ್ನು ತೋರಿಸೋದಾಗ್ಲಿ, ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಕೇಳುತ್ತಿರುವಂತವರೇ, ನಿಮ್ಮಲ್ಲಿ ನಾವು ಒಂದು ವಿನಂತಿ ಏನಂದ್ರೆ, ದೇವರು ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಇತರರಿಗೆ ಕೊಡೋಣ. ಆವಾಗ ನಮಗೆ ದೇವರು 2x ಪ್ರತಿಫಲವನ್ನು ನಮಗೆ ಮತ್ತೆ ಕೊಡ್ತಾನೆ. ಏಕೆಂದ್ರೆ ನಮ್ಮ ದೇವರು ಋಣ ಇಟ್ಟುಕೊಳ್ಳುವಂತ ದೇವರಲ್ಲ, ಅದನ್ನು ಈಡೇರಿಸೇ ಈಡೇರಿಸ್ತಾನೆ. ಒಂದು ಸಮಯ ಬರ್ತದೆ ಆತನು ಕೊಡುವಾಗ ನಮ್ಮ ಬೊಕ್ಕಸುಗಳು ತುಂಬಿ ಹೊರಸೂಸ್ತದೆ. ಆ ಒಂದು ಆಶೀರ್ವಾದ ನಮಗೆ ಬೇಕಾಗಿರೋದಾದರೆ ನಾವು ಇತರರಿಗೆ ಸಹಾಯ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.